ಬ್ರೇಕ್ಫಾಸ್ಟ್ ಮಾಡಿದ್ದಾಗೇನ ವಾರ ಪೂರ್ತಿ ತಿಂತೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ಅತ್ತವರೆಲ್ಲ ಇಲ್ಲಿ ಬಂದು ಐಷಾರಾಮಿ ಜೀವನ ಮಾಡ್ಬೋದು. ಲಿಖಿತ ಬಾ, ತಿಂಡಿ ಕೊಡ್ತೀನಿ. ತಿಂಡಿನೂ ಬೇಡ ಏನೂ ಬೇಡ, ಮಾಡೋದೆಲ್ಲ ಮಾಡಿಬಿಟ್ಟು ಈಗ ನೈಸ್ ಮಾಡಕ್ ಬರ್ತಿದ್ಯಾ? ನಾನೇನ್ ಮಾಡ್ದೆ ಲಿಖಿತ? ಏನ್ ಮಾಡ್ದೇನ? ಆ ನಕ್ಷತ್ರ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ನೋಡ್ಕೊಂಡು ಸುಮ್ಮನೆ ನಿಂತಿದ್ದೆ ಅಲ್ವಾ? ತಂಗಿ ಅನ್ನೋ ಪ್ರೀತಿ ಸ್ವಲ್ಪನೂ ಇಲ್ಲ ನಿನಗೆ. ನಿನ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಆ ನಕ್ಷತ್ರಂಗೆ ಚೆನ್ನಾಗಿ ಬೈದು ಅವ್ಳ ಬಾಯಿ ಮುಚ್ಚಿರೋರು. ಆನಂದ್ವರ್ಗೂ ಇದಕ್ಕೂ ಸಂಬಂಧನೇ ಇಲ್ಲ, ಆದ್ರೂ ಅವ್ರು ನನ್ನ ಪರ ಮಾತಾಡಿದ್ರು. ಆದ್ರೆ ನೀನು ನಡೀತಿರೋ ತಮಾಷೆ ನೋಡ್ಕೊಂಡು ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ಅನ್ನೋ ತರ ನಿಂತಿದ್ದೆ. ಲಿಖಿತ, ಅದು ಹಾಗಲ್ಲ. ಏನ್ ಹಾಗಲ್ಲ? ಅಕ್ಕನ ಮನೆ ಅಂತ ಆಸೆ ಪಟ್ಕೊಂಡು ಒಂದಿನ ಉಳ್ಕೊಂಡಪ್ಪ, ಅದೇ ತಪ್ಪಾಗೋಯ್ತು. ನಿನ್ ಮನ್ಸಲ್ಲಿ ನನ್ ಬಗ್ಗೆ ತಂಗಿ ಅನ್ನೋ ಪ್ರೀತಿ ಭಾವನೆ ಯಾವುದೂ ಇಲ್ಲ. ಸರಿ ಆಯ್ತು, ನೀನೊಬ್ಳೆ ಮಜ ಮಾಡ್ಕೊಂಡಿರು, ನಾನು ಹೋಗ್ತೀನಿ. ನೋಡು ಲಿಖಿತ, ನೀನ್ ಅನ್ಕೊಂಡಾಗ ಯಾವುದೂ ಇಲ್ಲ. ನಾನು ಈಗ ತಾನೇ ಈ ಮನೆಗೆ ಬಂದಿದ್ದೀನಲ್ವಾ, ನೀನ್ ಅನ್ಕೊಂಡಂಗ ಏನೂ ಇಲ್ಲ ಅಂದ್ರೆ ಇನ್ ಯಾವ ತರ ಇದೆ? ಲಿಖಿತ, ಅದನ್ನ ಹೇಳೋ ಹಾಗಿದ್ದಿದ್ರೆ ನೀನು ಖಂಡಿತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೆ, ಬಟ್ ಅದು ಹೇಳೋ ತರ ಇಲ್ಲ. ದಯವಿಟ್ಟು ಅರ್ಥ ಮಾಡ್ಕೋ. ನನಗೆಲ್ಲ ಅರ್ಥ ಆಗುತ್ತಕ್ಕ, ಎಲ್ಲ ಅರ್ಥ ಆಗುತ್ತೆ. ನೀನ್ ಸೆಟ್ಲ್ ಆದೆ, ನನ್ ಭಿಕಾರಿ ತರ ಇಲ್ಲೇ ಇದ್ದೀನಿ ಅನ್ನೋ ಭೇದ ಭಾವ ನಿನಗೆ ಗೊತ್ತಾಯ್ತು, ಎಲ್ಲ ಗೊತ್ತಾಯ್ತು ನನಗೆ. ಲಿಖಿತ ಪ್ಲೀಸ್, ಏನೇನೋ ಮಾತಾಡ್ಬೇಡ, ಹಾಗೆಲ್ಲ ಏನೂ ಇಲ್ಲ. ಹಾಗೆ ಇರೋದು ಹೊತ್ತಿನಲ್ಲಿ ನಾನು ನಿಮ್ಮ ಮನೇಲಿರೋದು ನಿಂಗೆ ಒಂದು ಚೂರು ಇಷ್ಟ ಇಲ್ಲ ಅನ್ನೋದು ನನಗೆ ಅರ್ಥ ಆಯ್ತು. ನಾನು ನಿಮ್ಮ ಮನೇಲಿ ಒಂದು ಕ್ಷಣನೂ ಇರಲ್ಲ. ಇವಳು ಯಾರು ಗುರು? ಒಳ್ಳೆ ಸುಂಟ್ರ ಗಾಳಿ ತರ ಬಂದ್ಬಿಟ್ಟವ್ಲು, ಗಂಡಸು ಶಿಲು ಬೆಲೆನೇ ಇಲ್ಲ. ವಾಟ್ ದ ನಾನ್ಸೆನ್ಸ್. ಲಿಖಿತ. ರಾಧಾ, 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 ಈರುಳ್ಳಿ ಪ್ರೈಸ್ ಜಾಸ್ತಿ ಆದ್ರೂ ಕಡಿಮೆ ಆದ್ರೂ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣಂಗ್ ನೀರ್ ಬರುತ್ತೆ ಅನ್ನೋ ಈರುಳ್ಳಿ ಸೆನ್ಸ್ ಕೂಡ ಇಲ್ವಾ ನಿನ್ಗೆ? ಓಕೆ ಓಕೆ, ರಿಲ್ಯಾಕ್ಸ್. ನೀನ್ ಅಳ್ತಿದ್ಯಾ ಅಂತ ಗೊತ್ತು, ಬಟ್ ಯಾಕೆ ಏನಾಯ್ತು ಅಂತ ಇಂಡೈರೆಕ್ಟ್ ಆಗಿ ಈರುಳ್ಳಿ ಮುಖಾಂತರ ಕೇಳ್ದೆ ಅಷ್ಟೇ. ನನ್ನ ಇನ್ನೂ ಜಾಸ್ತಿ ಅಳಿಸ್ಬೇಕು ಅಂತಾನೆ ಬಂದಿದ್ದೀರಾ? ಓಕೆ ಸಾರಿ, ಐ ಡಿಂಟ್ ಮೀನ್ ದಟ್. ಏನಾಯ್ತು, ನಿನ್ ತಂಗಿ ಎಲ್ಲಿ ಹೋದ್ಲು? ನನ್ ತಂಗಿ ಹೋಗ್ಬಿಟ್ಲು. ನಿನಗೆ ಇಂಥ ಚೆನ್ನಾಗಿದ್ಲು, ಹೋಗ್ಬಿಟ್ಲ ಚಿಕ್ಕ ವಯಸ್ಸು. ಯಾಕೆ ಏನೇನೋ ಮಾತಾಡ್ತಾ ಇದ್ದೀರಾ? ಹೋದ್ಲು ಅಂದ್ರೆ ಮನೆಗೆ ಹೋದ್ಲು ಅಂದೆ. ಸಾರಿ ಸಾರಿ, ಇದಕ್ಕೆ ಇನ್ನೊಂದ್ಸರಿ ಸಾರಿ. ನೀನ್ ಅಳ್ತಿದ್ಯಲ್ಲ, ಅದಕ್ಕೆ ನಕ್ಸಣ ಅಂತ ತಮಾಷೆ ಕ್ರ್ಯಾಕ್ ಮಾಡಕ್ ನೋಡಿದೆ. ಯಾವಾಗ ಏನ್ ತಮಾಷೆ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ಗೊತ್ತಿಲ್ವಾ ನಿಮ್ಗೆ? ನೀವು ಬದಲಾಗೋದೇ ಇಲ್ವಾ? ಇದು ತುಂಬಾ ದೊಡ್ಡ ಮಾತು, ಹೋಗ್ಲಿ ಬಿಡು. ಆಕ್ಚುಲಿ ನಿನ್ ತಂಗಿ ಗಡಿಬಿಡಿಲಿ ಹೋಗ್ತಿರೋದನ್ನ ನೋಡ್ದೆ. ಏನಾಯ್ತು, ಯಾಕೆ ಅಷ್ಟು ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಹೋದ್ಲು? ಗೊತ್ತಿಲ್ಲ. ನನಗ್ ಗೊತ್ತು ಯಾಕೆ ಅಂದ್ರೆ, ನೀವಿಬ್ರು ಜಗಳ ಆಡಿರ್ತೀರಾ ಅದಕ್ಕೆ ಅಲ್ವಾ? ಕೇಳಿದ್ರು ತಪ್ಪು, ಕೇಳ್ತಿದ್ರು ತಪ್ಪು, ಅದಕ್ಕೆ ಅನ್ಸುತ್ತೆ ತಿಳಿದಿರೋರೆಲ್ಲ ಮದುವೆ ಅಂತೆ ಆರಾಮಾಗಿರೋದು. ನನ್ನ ಕರ್ಮ ಇವರಿಬ್ರು ಮಧ್ಯೆ ಸಮಸ್ಯೆ ಇರೋದು ನಿಜಾನೇ. ಆದಷ್ಟು ಬೇಗ ಇದಕ್ಕೊಂದು ಪರಿಹಾರ ಕಂಡುಕೊಳ್ಳೇಬೇಕು.
ನಮ್ದು ಪಕ್ಕ ಸಿನಿಮಾ ಸ್ಟೋರಿ ಆಗೋಯ್ತಲ್ವಾ, ಎಲ್ಲ ಸಿನಿಮ್ಯಾಟಿಕ್ಕೆ. ಯಾವ ನನ್ನ ಮಗನೋ, ನಾವಿಬ್ರು ಗಂಡ ಹೆಂಡತಿ ಅನ್ನೋದು ನಂಬಲ್ಲ ಅನ್ಕೊಂಡಿದ್ದೆ. ಬೇರೆಯವರಾಗಿರ್ಲಿ, ಮನೆಯವರೇ ನಂಬಿಟ್ರು. ಈ ಸೋಕಾಲ್ ಸೊಸೈಟಿ ನಂದಿದೆಯಲ್ಲ, ಅದ್ರ ಕಣ್ಣಿಗೆ ಮಣ್ಣರಿಸಿದಂಗೆ ಆಗಿಲ್ವಾ? ತುಂಬಾ ಪ್ರಾಬ್ಲಮ್ ಆಗುತ್ತೆ, ಕ್ಷಣ ಕ್ಷಣನು ಒದ್ದಾಡ್ಬೇಕಾಗತ್ತೆ, ಜೀವನ ಚಿಂದಿ ಚಿತ್ರಾನ್ನ ಆಗೋಗುತ್ತೆ ಅಂತ ಅನ್ಕೊಂಡಿದ್ದೆ. ಫಾರ್ಚುನೇಟ್ಲಿ ಅಂತ ಸೀನೇನೂ ಆಗ್ಲಿಲ್ಲ. ಸಲೀಸ ಎಲ್ಲಾದನ್ನು ಮ್ಯಾನೇಜ್ ಮಾಡ್ಬೋದು ಅನ್ನಿಸ್ತಿದೆ ಅಲ್ವಾ? ಅಲ್ವಾ ಅಂದೆ. ದಯವಿಟ್ಟು ಸ್ವಲ್ಪ ಸುಮ್ಮನೆ ಇರ್ತೀರಾ? ಏಯ್, ಗಂಡ ಹೆಂಡತಿ ಅಂತ ಹೇಳಿದೆ ತಡ, ಆಲ್ರೆಡಿ ಹೆಂಡತಿ ತರ ಅಧಿಕಾರ ಚಲಾಯಿಸೋಕೆ ಶುರು ಮಾಡ್ಬಿಟ್ಯಾ? ಓಕೆ, ನೋ ಪ್ರಾಬ್ಲಮ್. ಏನಪ್ಪ ಅಂದ್ರೆ, ಈ ಸೈಲೆಂಟ್ ಆಗಿರೋದ್ರಲ್ಲೂ ವೆರೈಟಿಗಳಿವೆ ಅಂತ ಬಾಬಾ ಬ್ರಹ್ಮಾನಂದ್ ಅವ್ರ ಮೂರನೇ ಶಿಷ್ಯ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್, ಬಾಯಿ ಮುಚ್ಕೊಂಡು ಸುಮ್ಮನಿರೋದು, ಮಂತ್ರೊಳಗೆ ಮಾತಾಡ್ಕೊಂಡು ಸುಮ್ಮನಿರೋದು, ಸುಮ್ಮನೆ ಕೂತ್ಕೊಳ್ಳೋದು, ಓಡಾಡ್ಕೊಂಡು ಸುಮ್ಮನಿರೋದು, ಬದುಕಿದ್ರು ಸತ್ತಿರೋ ಥರ ಸುಮ್ಮನಿರೋದು, ಸತ್ತಿದ್ರು ಬದುಕಿರೋ ಥರ ಸುಮ್ಮನಿರೋದು, ಈ ಥರ ಬೇಜಾನ್ ವೆರೈಟಿಗಳಿವೆ. ಇದರಲ್ಲಿ ನಿನಗೆ ಯಾವ ಥರ ಸುಮ್ಮನಿರೋದು ಆಗ್ಬರುತ್ತೆ ಹೇಳು, ನಾವು ಸುಮ್ಮನೆ ಹಾಕಿ ಸುಮ್ಮನೆ ಬಿಡ್ತೀವಿ. ಕಮ್ ಆನ್ ಟೆಲ್ ಮೀ ಸೈಲೆಂಟ್ ಸತ್ಯಭಾಮೆ, ನನ್ನ ಪಾಡಿಗಿರಕ್ಕೆ ಬಿಟ್ಬಿಡ್ತೀರಾ? ಹಲೋ, ಇದಕ್ಕಿದ್ದಾಗ ಏನಾಯ್ತು ನಿನ್ಗೆ, ಯಾಕೆ ಹೀಗಾಡ್ತಿದ್ಯಾ? ಪ್ಲೀಸ್, ನಿಮ್ ದಮ್ಮಯ್ಯ ಅಂತೇನೆ, ನನಗೇನು ಹೇಳ್ಬೇಡಿ, ನನ್ನ ಹತ್ರ ಏನು ಕೇಳ್ಬೇಡಿ, ನನ್ ಮನ್ ಸರಿ ಇಲ್ಲ, ದಯವಿಟ್ಟು ತಲೆ ತಿನ್ಬೇಡಿ. ನಿನ್ ಮನ್ ಸರಿ ಇಲ್ಲ ಅಂತ ನಂಗೇನ್ ಕನ್ಸ್ ಬಿದ್ದಿತ್ತ? ಇದು ಮೊದ್ಲೇ ಹೇಳಿದಿದ್ರೆ ನಾನ್ ಯಾಕೆ ಇಷ್ಟು ಎನರ್ಜಿ ವೇಸ್ಟ್ ಮಾಡ್ಕೊಳ್ತಿದ್ದೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಕೂತ್ಕೊಳ್ತಿದ್ದೆ? ನನಗೆ ನಿನ್ ಜೊತೆ ಜಗಳ ಆಸೆ ಇಲ್ಲ, ಇಷ್ಟೆಲ್ಲ ಸೀನ್ ಕ್ರಿಯೇಟ್ ಮಾಡೋ ಅಗತ್ಯ ಇಲ್ಲ. ನಾನ್ ಏನು ಸೀನ್ ಕ್ರಿಯೇಟ್ ಮಾಡ್ತಾ ಇಲ್ಲ, ನನ್ ಜೊತೆ ಮಾತಾಡ್ಬೇಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಅದನ್ನ ಯಾಕೆ ಅಷ್ಟೊಂದು ಹೊರಟಾಗಿ ಹೇಳ್ತೀಯ? ನಾರ್ಮಲ್ ಆಗಿ ಹೇಳಿದ್ರೆ ನಂಗೆ ಅರ್ಥ ಆಗಲ್ವಾ? ಅದನ್ನ ಬಿಟ್ಟು ರೇಗೋದು ಓವರ್ ಆಕ್ಟ್ ಮಾಡೋಕಂದ್ರೆ ಐ ಡೋಂಟ್ ಕೇರ್. ಕೇರ್ ಇಲ್ದಿದ್ಮೇಲೆ ಮತ್ತ್ಯಾಕೆ ಇಲ್ಲೇ ನಿಂತಿದ್ದೀರಾ? ಕೇರ್ ಇಲ್ಲ ತಾನೆ, ಹೊರಟೋಗಿ. ಹೊರಟೋಗಿ ಅಂದ್ರೆ ಎಲ್ಲಿಗೆ ಹೋಗ್ಬೇಕು? ಸರಿ ಮಾತಾಡೋರಾದ? ಹೌದು, ಎಲ್ರ ದೃಷ್ಟಿಯಲ್ಲೂ ನಾನೇ ಸರಿ ಇಲ್ಲ. ನನ್ ಏನ್ ಮಾಡಿದ್ರು ತಪ್ಪು, ಏನ್ ಮಾತಾಡಿದ್ರು ತಪ್ಪು, ಕೂತ್ರು ತಪ್ಪು, ನಿಂತ್ರು ತಪ್ಪು. ಹಲೋ, ನೀನ್ ಎಲ್ಲಿಂದ ಎಲ್ಲಿಗೋ ಹೋಗ್ತಾ ಇದೀಯ? ಇದೇ ರೀತಿ ಲೂಸು ತರ ಮಾತಾಡೋದೇ ಆದ್ರೆ ನಾನ್ ಮಾತಾಡಲ್ಲ. ಹೌದು, ನಾನ್ ಲೂಸೆ, ನನ್ನ ಹತ್ರ ಮಾತಾಡಿ ಅಂತ ನಾನೇ ನಿಮ್ ಕಾಲ್ ಹಿಡ್ಕೊಂಡಿಲ್ಲ. ಮಾತಾಡ್ಬೇಡಿ ಬಿಡಿ. ಅಲ್ಲ, ಈಗ ಏನಾಯ್ತು ಅಂತ ಈ ಲೂಸ್ ಲೂಸ್ ತರ ಆಡ್ತಾ ಇದೆ? ನಾನು ಅದಕ್ಕೆಲ್ಲ ಕೇರ ಮಾಡಲ್ಲ, ಆದ್ರೆ ಅಕ್ಕ ಅಲ್ಲೇ ಇದ್ದು ಏನು ಮಾತಾಡ್ಲಿಲ್ಲ ಗೊತ್ತಾ, ಅದೇ ಬೇಜಾರು. ನಿನ್ ಜನ್ಮಕ್ಕೆ ಬೆಂಕಿ ಹಾಕ. ನಾಲ್ಕು ದಿನ ಹಾಯಾಗಿದ್ದು ಮಜಾ ಮಾಡ್ಕೊಂಡು ಬಾರೆ ಅಂತ ನಾನು ಅಲ್ಲೇ ಬಿಟ್ಟು ಬಂದ್ರೆ ಒಳ್ಳೆ ಗಂಡ ಬಿಟ್ಟೋಳ್ ತರ ಬಂದು ನಿಂತಿದ್ಯಲ್ಲ, ನಾಚಿಕೆ ಆಗಲ್ಲ ನಿನ್ ಜನ್ಮಕ್ಕೆ? ಸುಮ್ನೆ ಇರೋ ಅಪ್ಪಮ್ಮ, ಆಗಿದ್ ಸಾಲ್ದು ಅಂತ ನೀನ್ ಬೇರೆನಾ? ಕತ್ರಗುಪ್ಪೆ ಕಾಂತಮ್ಮನ್ ರಕ್ತ ಕಣೆ ನಿನ್ ಮೈಯಲ್ಲಿ ಹರಿತಾ ಇರೋದು. ಯಾರಾದ್ರೂ ಏನಾದ್ರು ಅಂದ್ರೆ ಹ್ಯಾಪ್ ಮೋರೆ ಹಾಕೊಂಡ್ ಬಂದ್ ನಿಂತ್ಕೊಳ್ಳೋದಲ್ಲ, ಒಂದಕ್ಕೆರಡು ಮುಟ್ ನೋಡ್ಕೊಳ್ಳೋ ತರ ಹೇಳ್ಬಿಟ್ಟು ಗಟ್ಟಿಯಾಗ ಅಲ್ಲೇ ನಿಂತ್ಕೋಬೇಕು. ನಮ್ಮೋರೇ ನಮ್ ಜೊತೆ ಇಲ್ದೇ ಇದ್ದಾಗ ಇನ್ಯಾರ್ದೋ ಜಾಗದಲ್ಲಿ ನಿಲ್ಲಕ್ ಬರಲ್ಲ ನನ್ಗೆ. ಯಾರೇ ನಮ್ಮೋರು, ಇಲ್ಲಿ ಯಾರಿಗೆ ಯಾರು ಇಲ್ಲ ತಿಳ್ಕೋ. ಈ ಮೋಸದ ದುನಿಯಾದಲ್ಲಿ ನಾವ್ ಜೀವಂತವಾಗಿರ್ಬೇಕು ಅಂದ್ರೆ ನಮ್ ನೆರಳನ್ನು ನಾವ್ ನಂಬಾರ್ದು. ಬೇಜಾರಾಯ್ತು ಅಂತ ನಿನ್ ಹತ್ರ ಹೇಳ್ಕೊಂಡ್ರೆ ಬಾಯಿಗೆ ಬಂದಾಗ ಉಪದೇಶ ಮಾಡ್ತೀಯ? ನಿನಗಂತೂ ಸ್ವಂತ ಬುದ್ಧಿ ಇಲ್ಲ, ಬೇರೆಯವ್ರು ಹೇಳಿದನ್ ಕೇಳೋದು ಇಲ್ಲ, ಇನ್ಯಾವ ಕೆಲ್ಸ ತಾನೇ ಆಗುತ್ತೆ ಹೇಳು. ಆಯ್ತು, ನನ್ ದಡ್ಡಿ, ನನ್ಗೇನೂ ಗೊತ್ತಾಗಲ್ಲ, ಸಮಾಧಾನನ? ಈ ಜನ್ಮನ ನನ್ನೆದ್ರ ತೋರ್ಸಿದ್ರೆ ಏನು ಲಾಭ ಆಗಲ್ಲ, ಹೋಗಿ ತೋರ್ಸೋರ್ ಮುಂದೆ ತೋರ್ಸ್ ಹೋಗೋ. ಸುಮ್ನೆ ಮೆದ್ಲ ಕೈ ಹಾಕಿ ಹಿಂಸೆ ಮಾಡ್ಬೇಡ ಅಪ್ಪಮ್ಮ, ಅದೆಲ್ಲ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ನಾನು ಮನೆ ಸೊಸೆ ಆಗ್ಬೇಕು ಅಷ್ಟೇ. ಎಲ್ಲಿಂದ್ಕೊಂಡು ಬಾಯಿ ಬರ್ಕೊಂಡ್ರೆ ಏನೇ ಪ್ರಯೋಜನ? ಅಲ್ಲೇ ಇದ್ದು ಆನಂದನ ಬುಟ್ಟಿಗೆ ಹಾಕೋಬೋದಾಗಿತ್ತು ತಾನೆ, ಅದು ಒಳ್ಳೆ ಚಾನ್ಸ್ ಅಂತಾನೆ ಅಲ್ವಾ ನಿನ್ನ ಅಲ್ಲಿ ಬಿಟ್ಟು ಬಂದಿದ್ದು. ಆದ್ರೆ ನೀನೇನ್ ಮಾಡ್ದೆ, ಸಿಕ್ಕಿದ ಅವಕಾಶನ ಕೈ ಚಲ್ಕೊಂಡು ಇಲ್ಲಿ ಬಂದು ಕೊರಗ್ತಾ ನಿಂತಿದ್ಯಾ. ಹಾಗಿದ್ದಾಯ್ತು, ಅದನ್ನೇ ಕೆದಕಿ ಕೆದಕಿ ಬೈಯೋದ್ ಬಿಟ್ಟು ಮುಂದೇನ್ ಮಾಡ್ಬೋದು ಅಂತ ಹೇಳು ಅಪ್ಪಮ್ಮ. ಹೊಸ್ದಾಗಿ ಹೇಳಕ್ ಏನೇ ಇದೆ, ಅವತ್ ಹೇಳ್ಕೊಟ್ನಲ್ಲ ಐಡಿಯಾ, ಅದನ್ನೇ ಮಾಡು, ಕರೆಕ್ಟ್ ಆಗಿ ವರ್ಕೌಟ್ ಆಗುತ್ತೆ. ಅದೆಲ್ಲ ನನ್ ಕೈಲಿ ಆಗಲ್ಲ, ನಾನು ಬ್ಲಾಕ್ ಮೇಲ್ ಮಾಡಿ ಮದ್ವೆ ಎಲ್ಲ ಆಗಲ್ಲ ಅಪ್ಪಮ್ಮ. ಒಳ್ಳೆ ಗುಗ್ಗು ತರ ಮಾತಾಡ್ಕೆಲೆ, ಕಿತ್ತು ತಿನ್ನೋ ಬಡತನಕ್ಕೆ ತಿಂದು ತೆಗೋ ಶ್ರೀಮಂತಿಕೆಗೆ ಎರಡಕ್ಕೂ ಮೋಸ ಅನ್ನೋದು ಬರೀ ಮನೋರಂಜನೆ ಅಷ್ಟೇ. ನಮ್ಮಂತ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗಳಿಗೆ ಅದು ಮಡಿವಂತಿಕೆ ನೋಡು.
ಚಳಿ ಬಗ್ಗೆ ಭಯ ಇರೋರು ನೀರ್ಗಿಳಿಯೋ ಕನಸು ಕೂಡ ಕಾಣಬಾರ್ದು. ತಿಳ್ಕೊ. ನೀನ್ ಏನಾದ್ರೂ ಹೇಳೋ ಅಪ್ಪಮ್ಮ, ಅದು ಮಾತ್ರ ನನ್ನದಾಗೂ ಕೆಲಸ ಅಲ್ಲ. ಅಲ್ಲಿ ಎರಡು ದಿನ ಇರಕ್ಕಾಗ್ಲಿಲ್ಲ, ಆನಂದನ್ ಪಟಾಯಿಸಕ್ಕಾಗ್ಲಿಲ್ಲ, ನಾ ಹೇಳ್ದಂಗ್ ಮಾಡಕ್ಕೂ ನಿನ್ ಕೈಲಾಗ್ಲಿಲ್ಲ. ಏನಾದ್ರೂ ಮಾಡ್ಕೊಂಡು ಸಾಯಿ ನನ್ಗೇನು. ನಿನ್ ತಂಗಿ ಹೊರಟೋದ್ಲ, ಏನ್ ಹಾಗೆ ನೋಡ್ತಿದ್ಯಾ? ನಾನೇನ್ ಲೋಕ ಬಿಟ್ಟು ಹೋದ್ಲಾ ಅಂತ ಕೇಳದ್ನ, ಮನೆ ಬಿಟ್ಟು ತೊಲಗುದ್ಲಾ ಅಂತ ಕೇಳ್ದೆ. ಯಾಕಿದ್ರೆ ಕೆಟ್ಟದಾಗ ಮಾತಾಡ್ತಾ ಇದ್ದೀಯ ನಕ್ಷತ್ರ? ಹಲೋ, ಇದು ರಂಗ ಮಂದಿರನೂ ಅಲ್ಲ, ಇಲ್ಲಿಗೆ ಬರೋರೆಲ್ಲ ನಾಟಕ ಮಾಡೋ ಅಗತ್ಯನೂ ಇಲ್ಲ. ನೀನಿಲ್ಲಿರೋದೇ ಹೆಚ್ಚು. ಹಾಗಿದ್ಮೇಲೆ ನಿನ್ ಪಟಾಲ ಮೇಲೆ ಇಲ್ಲಿ ಬಂದು ಸೇರ್ಕೊಡಕ್ ಬಿಟ್ಬಿಡ್ತೀನ ನಾನು. ನೋಡು ನಕ್ಷತ್ರ, ನನಗೂ ನಿನಗೂ ಯಾವ ವೈರತ್ವನೂ ಇಲ್ಲ, ಆಗಿದ್ದಾಗೋಗಿದೆ, ಅದನ್ನು ಯಾರಿಂದನೂ ಬದಲಾಯಿಸೋಕ್ಕಾಗಲ್ಲ. ಇರೋದನ್ನು ಇರೋ ಥರ ಒಪ್ಕೊಂಡು ಇನ್ಮೇಲಾದರೂ ಚೆನ್ನಾಗಿರೋಣ. ಚೆನ್ನಾಗಿರೋಣ. ನೀನು ಯಾವ ಬಳೆ ನಂಗೆ ಹೇಳೋಕ್ಕೆ? ನನ್ನ ಪಾಲುಗೆ ನೀನು ಯಾವತ್ತಿದ್ರೂ ಕ್ರಿಮಿ. ಅವಕಾಶ ಸಿಕ್ಕಾಗೆಲ್ಲ ನಿನ್ನ ಒಸ್ಕಾಕೋಕ್ಕೆ ನೋಡ್ತೀನಿ. ಯಾಕಂದ್ರೆ ಈ ಮನೇಲಿ ಹೊಸ ಕ್ರಿಮಿ ಅನ್ನೋದೇ ಇರಬಾರ್ದು. ನೀನು ತುಂಬ ಅತಿಯಾಗಿ ಆಡ್ತಿದ್ಯಾ ನಕ್ಷತ್ರ. ನೋಡು, ನನಗೆ ನಿನ್ನ ಮೇಲೆ ಯಾವ ದ್ವೇಷನೂ ಇಲ್ಲ, ನಾನು ನಿನ್ನನ್ನು ಕೆಟ್ಟದಾಗ ಯಾವತ್ತೂ ಟ್ರೀಟ್ ಮಾಡಿಲ್ಲ. ಸೊ ಪ್ಲೀಸ್, ನೀನು ಈ ಥರ ನಡ್ಕೋಬೇಡ. ಬಟ್ ನೀನು ನನ್ನ ಲೈಫಲ್ಲಿ ವಿಲನ್ ಆಗಿದ್ಯಾ. ಭಾವನ್ ಲವ್ ಮಾಡ್ತಿದ್ದೆ, ಮದ್ವೆನೂ ಆಗ್ತಿದ್ದೆ, ಆದ್ರೆ ಅದಕ್ಕೆಲ್ಲ ಕಲ್ಲು ಹಾಕ್ಬಿಟ್ಟ ನೀನು. ಆದ್ರೆ ನಿನ್ ಭಾವ ನಿನ್ನ ಲವ್ ಮಾಡ್ತಾ ಇರ್ಲಿಲ್ಲ, ಅದ್ ನಿನಗೂ ಚೆನ್ನಾಗ್ ಗೊತ್ತು. ಆಗಿರೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ. ಏನಾಗಿರೋದು? ಹಾ, ಆಗೋದೆಲ್ಲ ಹಾಗೆ ಬಾಕಿ ಇದೆ, ಇನ್ಮೇಲೆಲ್ಲಾನು ಒಂದೊಂದಾಗಿ ಆಗ್ತಾ ಹೋಗುತ್ತೆ. ನಿನ್ನ ಭಾವ ಮಧ್ಯ ಯಾವ ಲವ್ವು ಇಲ್ಲ, ಇದೊಂದು ದೊಡ್ಡ ಡ್ರಾಮಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನಗೆ ಹೇಗೆ ಗೊತ್ತಾಯ್ತು ಅಂತ ಶಾಕ್ ಆಗ್ತಿದ್ಯಾ? ನಿಮ್ಮ ಭಾವನ ಸೆಕ್ರೆಟ್ರಿ ಆಗಿದ್ದಾಗ ಅವನು ನಿನ್ ಮೇಳ್ಕೊಂಡ್ರೇ ಆಗ್ತಿರ್ಲಿಲ್ಲ, ಅಂತವನು ನಿನ್ನ ಲವ್ ಮಾಡಕ್ಕೆ ಹೇಗೆ ಸಾಧ್ಯ? ನೋಡು ನಕ್ಷತ್ರ, ಈಗ ಆಗಿರೋದಕ್ಕೆ ನಾವ್ ಯಾರಿಗೂ ಪ್ರೂಫ್ ಕೊಡೋ ಅಗತ್ಯ ಇಲ್ಲ. ಮದ್ವೆ ಅಂದ್ರೆ ಏನ್ ಹುಡುಗಾಟನ? ಜೈ, ನೀನ್ ಬಾಯಿ ಬಡ್ಕೊಂಡಿದ್ದೆಲ್ಲ ಕೇಳಕ್ಕೆ ನಾನೇನ್ ದಡ್ಡಿ ಅಲ್ಲ, ಅಂಡ್ ಇದನ್ನ ನಾನು ನಂಬೋದು ಇಲ್ಲ. ನೀನ್ ನಮ್ದೈದ್ ಮಾತ್ರಕ್ಕೆ ಯಾವ್ದು ಬದಲಾಗಲ್ಲ ನಕ್ಷತ್ರ, ಸುಮ್ನೆ ವ್ಯರ್ಥ ಪ್ರಯತ್ನ ಮಾಡಬೇಡ. ನಿನ್ನೆ ಮೊನ್ನೆ ಬಂದಿರೋ ನಿನಗೆ ಎಷ್ಟಿರ್ಬೇಕಾದ್ರೆ ನನಗೆ ಎಷ್ಟಿರ್ಬೇಡ. ಏನು ವ್ಯತ್ಯಾಸ ಆಗಲ್ಲ ಅಂತ ಹೇಳಿದೆ ಅಲ್ವಾ ನೀನು? ಭಾವ ಮಧ್ಯೆ ಇರೋ ಗೋಲ್ಮಾಲ್ ಎಲ್ಲರೆದ್ರಿಗೂ ಆಚೆ ತರ್ತೀನಲ್ಲ, ಅವಾಗ ಗೊತ್ತಾಗತ್ತೆ ನಿಂಗೆ ವ್ಯತ್ಯಾಸ ಏನು ಅಂತ. ಟೈಮ್ ನೋಡ್ಕೊಳಕ್ಕೆ ದಿನ ಒಳ್ಳೊಳ್ಳೆ ವಾಚ್ ಕಟ್ಟಿ ಏನ್ ಮಾಡೋದು, ಟೈಮೇ ಸರಿ ಇಲ್ಲ. ಏ ಬ್ರೋ, ವಾಟ್ಸ್ ಯುವರ್ ಪ್ರಾಬ್ಲಮ್? ನನ್ನ ಪ್ರಾಬ್ಲಮ್ ಏನು ಅಂತ ನಿನಗೆ ಗೊತ್ತಿಲ್ವಾ? ನನಗೆ ಗೊತ್ತಿಲ್ಲದೆ ಇರುತ್ತಾ? ನನಗೆ ಚೆನ್ನಾಗಿ ಗೊತ್ತಿದೆ, ಅವಳ ಮೇಲೆ ರೇಗ್ ಬಿಟ್ಟೆ ಅಂತ ನಿನಗೆ ಬೇಜಾರು ಅಲ್ವಾ? ರೇಗ್ ಬಾರ್ದಿತ್ತು ನಿಜ, ಆದ್ರೆ ಅವಳು ಯಾಕೆ ಆ ಥರ ಮಾತಾಡ್ಬೇಕಿತ್ತು? ಹೌದೌದು, ಅವಳಿಗೆ ಹರ್ಟ್ ಆಗಿದೆ ಬೇಜಾರಾಗಿದೆ ಅಂತ ಪಾಪ ನಿನಗೆ ತಾನೇ ಹೆಂಗೆ ಗೊತ್ತಾಗುತ್ತೆ ಅಲ್ವಾ? ಕೇಳ್ಕೊಂಡ್ರೆ ಗೊತ್ತಾಗತ್ತಪ್ಪ. ಆದರೂ ಏನಾಗಿರ್ಬೋದು ಅಂತ? ಏನೇ ಆಗಿರಲಿ, ಪ್ರಾಬ್ಲಮ್ನ ಶೇರ್ ಮಾಡ್ಕೊಂಡಾಗಲೇ ಸೊಲ್ಯೂಷನ್ ಕಂಡುಹಿಡಿಯೋದಕ್ಕಾಗೋದು. ಹೌದು ಬ್ರೋ, ನಾನಿದ್ದೀನಿ, ನಿನಗೇನು ಆಗದೇ ಇರೋ ಥರ ನೋಡ್ಕೊಳ್ತೀನಿ ಅಂತ ನೀನು ಅಷ್ಟು ಕ್ಲಿಯರಾಗಿ ಹೇಳಿದ್ಯಾ, ಇಷ್ಟರ ಮೇಲೆ ಮುಚ್ಚು ಮರೆ ಯಾಕೆ ಅಲ್ವಾ? ಸಮಸ್ಯೆ ಏನೇ ಇದ್ರು ನಾನು ಸಾಲ್ವ್ ಮಾಡಲ್ವಾ? ಅದನ್ನ ಬಿಟ್ಟು ಸುಮ್ಮನೆ ಬ್ಲಾ 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 ಅಂತ ಬಡ್ಕೊಂಬಿಟ್ರೆ? ಬ್ರೋ, ಅವಳಿಗೆ ಅಮ್ಮ ಇಲ್ಲ,
ಮನೇಲಿ ಪ್ರೀತಿ ಸಿಕ್ಕಿಲ್ಲ, ಬಡತನದಲ್ಲಿ ತುಂಬ ಅವಮಾನ ಅನುಭವಿಸಿದಳೆ. ಪ್ರಾಬಬ್ಲಿ ಅದೇ ಥರ ಇಲ್ಲೂ ಏನೋ ಆಗಿರಬೇಕು. ಹಾಗಂತ ಆಗಿರೋದು ನೆನ್ಸ್ಕೊಂಡು ಅಳಕ್ಕಾಗತ್ತಾ? ಇನ್ನೊಬ್ರು ಕ್ಲಾರಿಟಿ ಕೊಡದೆ ರೇಗ್ತಾ ಇದ್ರೆ ಏನು ಸಿಗುತ್ತೆ? ಎಕ್ಸಾಕ್ಟ್ಲಿ ಬ್ರೋ, ಈ ಕ್ಷಣ ಸಂತೋಷನೂ ಹಾಳಾಗೋಗುತ್ತೆ. ಹೌದು, ಬುದ್ಧಿ ಇದೆ ಅಂತ ತೋರಿಸ್ಕೊಳ್ಳೋ ಪೆದ್ದಿಯೋಳು. ತಡ್ಡಿ ತಡ್ಡಿ. ಹೇಯ್, ನನ್ನ ಯಾಕೆ ಹಾಗೆ ಗುರಾಯಿಸ್ತಿದ್ಯಾ? ನೀನು ಹೇಳಿದ್ದು ನನಗೆ ದಡ್ಡ ಅಂತ ಕೇಳಿಸ್ತು, ಅದಕ್ಕೆ ನಿನ್ನ ಮುಖನ ಗುರಾಯಿಸ್ತಾ ಇದ್ದೆ. ಎಲ್ಲ ಬಿಟ್ಟು ನಿನ್ನ ಕರೆದ್ನಲ್ಲ, ಗ್ರಾವ್. ಹಾಂ ಓಕೆ ಬ್ರೋ. ಬೇರೆ ಥ್ಯಾಂಕ್ ಯು ಸರ್. ಈ ಸಿಂಹನ ಕೂಡಿಡೋ ಬೋನು ಜಗತ್ತಲ್ಲಿ ಎಲ್ಲೂ ಸೃಷ್ಟಿ ಆಗಿಲ್ಲ ಕಣ್ರು. ಆಲ್ರೆಡಿ ಜೈಲಲ್ಲಿ ತುಂಬಾ ಟೈಮ್ ಎತ್ ಆಗ್ಬಿಟ್ಟಿದೆ. ರಾಧಾಮರಿ ಒಂದೇ ಕನಲ್ಲಿ ಗೊಳೋ ಅಂತ ಅಳ್ತಾ ನನ್ಗೋಸ್ಕರ ಕತ್ತುದ್ದ ಮಾಡ್ಕೊಂಡು ಕಾಯ್ತಾ ಇರ್ತಾಳೆ. ನಡೀರಿ. ಯಾಕೋ ಸೊಪ್ಪಗಿದ್ಯಾ? ಏನಿಲ್ಲಣ್ಣ, ನಿಮ್ ಮದ್ವೆ ನಿಂತ ಜಾಪ್ಸ್ಕೊಂಡ ಅತ್ತೆ ಬೇಜಾರಾಗ್ತಾ ಇದೆ. ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ? ಇವತ್ತು ಹೋಗೋದೆ, ರಾಧನ್ ಕರಿಯೋದೆ, ಮದ್ವೆ ಆಗೋದೆ. ನೈಟ್ ನಿಮ್ಮೆಲ್ರಿಗೂ ಪಾರ್ಟಿ, ನನಗೆ ಹನಿಮೂನ್. ಓಕೆ. ಏ, ಮತ್ತದೇ ರಿಯಾಕ್ಷನ್ ಕೊಡ್ತಾ ಇದ್ದಾನಲ್ಲ ಇವನು, ಏನಾಯ್ತು ಇವನ್ಗೆ? ಏನು ಇಲ್ಲಣ್ಣ, ಏನಿಲ್ಲ. ಏಯ್, ಬೇಲಲ್ಲಿ ಹೊರಗಡೆ ಬಂದಿದ್ದೀನಿ ಕಣೋ, ಖುಷಿ ಪಡೋ. ಅಯ್ಯ ಬಡ್ರ, ಬನ್ನಿ ಬನ್ನಿ ಬನ್ನಿ. ಯಾಕೋ ಟೆನ್ಷನ್ ಅಲ್ಲಿದ್ಯಾ? ಏನು ಇಲ್ಲ ಕಣ, ಅಕ್ಕಿ ಮದುವೆ ವಿಷಯನ ಅಣ್ಣನ್ ಹೆಂಗ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏಯ್ ಸುಮ್ನೆ ಇರೋಪ್ಪ, ಅಣ್ಣ ಮದ್ದ ಸೈಕು, ಏನು ಹೇಳಕ್ಕೋ ಎಡವಟ್ ಮಾಡ್ಕೊಳದ್ ಬೇಡ. ಬಂಡ್ರ ಬರ್ತಾ ಇದ್ದೆ. ನೀವೇ ಯಾವ್ದೋ ಧ್ಯಾನದಲ್ಲಿ ಅಡ್ಡ ಬಂದಿತ್ತು, ನೀವ್ ಯಾಕೆ ಬರ್ಬೇಕಿತ್ತು? ಏನಂದೆ? ಅಯ್ಯೋ ನನ್ ಹೆಂಡತಿ, ಇದಕ್ಕೆಲ್ಲ ಯಾಕೆ ಟೆನ್ಷನ್ ಮಾಡ್ಕೊಳ್ತೀಯಾ? ಇದೆಲ್ಲ ಒಂದ್ ಮ್ಯಾಟ್ರ. ನನ್ ಮೊದ್ಲು ಹೆಂಡತಿ ಮಾಡೋ ಪೆದ್ದ ಕೆಲ್ಸಕ್ಕೆಲ್ಲ ನಾನ್ ಬೇಜಾರ್ ಮಾಡ್ಕೊಳ್ತೀನ. ಅಲ್ಲ, ಈಗೇನ್ ಮಹಾಪರಾಧ ಆಯ್ತು ಅಂತ ಶಾಕ್ ಆಗಿದ್ಯಾ? ರಿಲ್ಯಾಕ್ಸ್, ಚಿಲ್. ಇವನ್ ಪದೇ ಪದೇ ಹೆಂಡತಿ ಅಂತ ಕರಿತಾ ಇರೋದ್ ನೋಡಿದ್ರೆ ನನ್ನಿಂದ ಯಾರೋ ಇರ್ಬೇಕು.